ಗೀತಾ ಸಂಸಾರ ಸಂತೆಗೆ ಸ್ವಾಗತ. ಒಮ್ಮೊಮ್ಮೆ ರಾತ್ರಿ ಇದ್ದಕ್ಕಿದ್ದಂಗೆ ಎಚ್ಚರಾಗತ್ತೆ, ಕಾಲು ನೋವು ವಿಪರೀತವಾಗಿ ಕಾಣಿಸ್ಕೊಡುತ್ತೆ, ಇದರಿಂದ ರಾತ್ರಿಯೆಲ್ಲ ನಿದ್ದೆ ಮಾಡಲಿಕ್ಕೆ ಆಗೋಲ್ಲ, ತುಂಬಾ ಕಾಲು ನೋವು ಶುರುವಾಗ್ಬಿಡುತ್ತೆ. ಈ ರೀತಿಯಾಗಿ ರಾತ್ರಿ ವಿಪರೀತವಾಗಿ ನೋವು ಕಾಣಿಸ್ಕೊಳ್ಳೋದಕ್ಕೆ ನ್ಯಾಚುರಲ್ ಲೆಗ್ ಕ್ರ್ಯಾಂಪ್ಸ್ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನೋವು ಕಾಲಿನ ಮೀನಾಖಂಡ ಮತ್ತು ಪಾದಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಕೆಲವೊಮ್ಮೆ ತೊಡೆಯ ಸ್ನಾಯುಗಳಲ್ಲಿಯೂ ಕಾಣಿಸ್ಕೊಳ್ಳಬಹುದು, ಇದರಿಂದ ರಾತ್ರಿ ಎಚ್ಚರವಾಗುತ್ತೆ ಹಾಗೂ ಸ್ನಾಯು ಸೆಳೆತ ಅತಿಯಾದ ನೋವನ್ನು ಕೊಡುತ್ತೆ. ಇಂತಹ ಸ್ನಾಯು ಸೆಳೆತ ಚಳಿಗಾಲಕ್ಕಿಂತಲೂ ಬೇಸಿಗೆ ಕಾಲದಲ್ಲೇ ಹೆಚ್ಚಾಗಿರುತ್ತೆ. ಇಂತಹ ಸ್ನಾಯು ಸೆಳೆತ ನರಗಳಿಗೆ ಸಂಬಂಧಿಸಿದ ನೋವಾಗಿರುತ್ತೆ. ಬೇಸಿಗೆಯಲ್ಲಿ ದೇಹಕ್ಕೆ ಬೇಕಾದ ವಿಟಮಿನ್ ಡಿ ಹೆಚ್ಚಿನ ಪ್ರಮಾಣದಲ್ಲಿ ದೊರಕುತ್ತೆ, ಆಗ ನರಗಳ ಬೆಳವಣಿಗೆ ಹಾಗೂ ರಿಪೇರಿ ಕರೆ ಹೆಚ್ಚಾಗಿರುವುದರಿಂದ ಇಂತಹ ನೋವುಗಳಿಗೆ ಕಾರಣವಾಗಬಹುದು. ನಿರ್ಜಲೀಕರಣ ಅಂದರೆ ಡಿಹೈಡ್ರೇಷನ್ ಕೂಡ ಇಂತಹ ಸ್ನಾಯು ಸೆಳೆತಕ್ಕೆ ಕಾರಣವಾಗಬಹುದು. ಡಿಹೈಡ್ರೇಷನ್ನಿಂದಾಗಿ ಎಲೆಕ್ಟ್ರೋಲೈಟ್ಗಳ ಸಮತೋಲನದಲ್ಲಿ ಏರುಪೇರು ಉಂಟಾಗುತ್ತೆ ಮತ್ತು ಸ್ನಾಯು ಸೆಳೆತಕ್ಕೆ ಕಾರಣವಾಗಬಹುದು. ಅದಕ್ಕಾಗಿ ರಾತ್ರಿ ವೇಳೆ ಸ್ನಾಯು ಸೆಳೆತ ಉಂಟಾದರೆ ತಕ್ಷಣ ಸ್ವಲ್ಪ ನೀರನ್ನು ಕುಡಿಯೋದು ಒಳ್ಳೆಯದು. ಕೆಲವೊಮ್ಮೆ ನಮ್ಮ ದೇಹದಲ್ಲಿ ಅಗತ್ಯ ಪೋಷಕಾಂಶಗಳ ಕೊರತೆ ಉಂಟಾಗಬಹುದು, ಇದರಿಂದ ಸ್ನಾಯು ಸೆಳೆತ ಉಂಟಾಗುವ ಸಾಧ್ಯತೆ ಇದೆ. ಹಾಗಾಗಿ ದೇಹದಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಹಾಗೂ ಪೊಟ್ಯಾಸಿಯಂ ಅಗತ್ಯ ಪ್ರಮಾಣದಲ್ಲಿ ಇದೆಯೋ ಅಂತ ಪರೀಕ್ಷೆ ಮಾಡಿಕೊಳ್ಳುವುದು ಒಳ್ಳೆಯದು. ಕೆಲವೊಮ್ಮೆ ನೀವು ಅತಿಯಾದ ವ್ಯಾಯಾಮ ಮಾಡಿದರೂ ಇಂತಹ ನೋವಿಗೆ ಕಾರಣವಾಗಬಹುದು. ಅತಿಯಾದ ವ್ಯಾಯಾಮದಿಂದ ಸ್ನಾಯುಗಳಿಗೆ ಧಕ್ಕೆಯಾಗದಂತೆ ನೋಡಿಕೊಳ್ಳುವುದು ಮುಖ್ಯ. ಕೆಲವೊಬ್ಬರ ಕಾರ್ಯವೈಖರಿ ಕೂಡ ಇದಕ್ಕೆ ಕಾರಣವಾಗಬಹುದು, ಅಂದರೆ ಕೆಲವೊಬ್ಬರು ಬಹುತೇಕ ಸಮಯ ನಿಂತೇ ಕೆಲಸ ಮಾಡಬೇಕಾಗುತ್ತೆ. ಇಂತಹ ವ್ಯಕ್ತಿಗಳಲ್ಲಿ ದೇಹದಲ್ಲಿರುವ ರಕ್ತ ಮತ್ತು ನೀರು ದೇಹದ ಕೆಳಭಾಗಗಳಲ್ಲಿ ಸಂಗ್ರಹವಾಗಿ ದೇಹದ ದ್ರವಗಳಲ್ಲಿ ಅಸಮತೋಲನ ಅಂದರೆ ಇಂಬ್ಯಾಲೆನ್ಸ್ ಉಂಟಾಗಬಹುದು, ಇದರಿಂದ ಸ್ನಾಯು ಸೆಳೆತ ಉಂಟಾಗುವ ಸಾಧ್ಯತೆ ಸಹ ಇದೆ. ಕೆಲವೊಬ್ಬರಲ್ಲಿ ವಯಸ್ಸಿನ ಪ್ರಭಾವದಿಂದ ಕೂಡ ಈ ಸ್ನಾಯು ಸೆಳೆತ ಉಂಟಾಗಬಹುದು. 50 ವರ್ಷಗಳ ನಂತರ ನಮ್ಮ ನರಗಳ ಮೋಟಾರ್ ನ್ಯೂರಾನ್ ಎಂಬ ಕಣಗಳು ಶಾಶ್ವತವಾಗಿ ನಷ್ಟಗೊಳ್ಳುತ್ತಾ ಹೋಗ್ತವೆ, ಇದರಿಂದ ಇಂತಹ ವ್ಯಕ್ತಿಗಳಲ್ಲಿ ಸಾಮಾನ್ಯವಾಗಿ ಸ್ನಾಯು ಸೆಳೆತ ಉಂಟಾಗುತ್ತೆ. ಕೆಲವೊಮ್ಮೆ ಬೇರೆ ಕೆಲವು ಕಾಯಿಲೆಗಳಿಂದ ಅಂದರೆ ಸಂಧಿವಾತ, ಮಧುಮೇಹ, ಅಧಿಕ ರಕ್ತದೊತ್ತಡ ಹಾಗೂ ಖಿನ್ನತೆಯಿಂದ ಕೂಡ ಸ್ನಾಯು ಸೆಳೆತ ಉಂಟಾಗಬಹುದು. ಇಂತಹ ಅನಾರೋಗ್ಯಗಳು ನರಗಳನ್ನು ದುರ್ಬಲಗೊಳಿಸುವುದರಿಂದ ಸ್ನಾಯು ಸೆಳೆತ ಉಂಟಾಗುವ ಸಾಧ್ಯತೆ ಇದೆ. ಕೆಲವೊಮ್ಮೆ ಗರ್ಭಿಣಿಯರಲ್ಲೂ ಕೂಡ ಇಂತಹ ಸ್ನಾಯು ಸೆಳೆತವನ್ನು ನೋಡಬಹುದು. ಗರ್ಭಿಣಿಯರಲ್ಲಿ ಕಾಲುಗಳಿಗೆ ಅಗತ್ಯವಿರುವ ರಕ್ತ ಸಂಚಾರ ಆಗದೆ ಸ್ನಾಯು ಸೆಳೆತ ಉಂಟಾಗುವ ಸಾಧ್ಯತೆ ಇದೆ. ಹಾಗಾದರೆ ಇಂತಹ ತೊಂದರೆಗಳಿಗೆ ಪರಿಹಾರವೇನು? ಈ ಸ್ನಾಯು ಸೆಳೆತವನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕೆ ಸರಳ ಉಪಾಯಗಳೇನಾದರೂ ಇದೆಯಾ? ಖಂಡಿತ ಇವೆ. ಮಲಗುವಾಗ ಬೆನ್ನ ಮೇಲೆ ಮಲಗಿ ಹಾಗೂ ಕಾಲುಗಳಿಗೆ ದಿಂಬುಗಳ ಸಪೋರ್ಟ್ ನೀಡಿ. ಈ ರೀತಿ ಮಾಡುವುದರಿಂದ ಸ್ನಾಯು ಸೆಳೆತ ಕಡಿಮೆಯಾಗತ್ತೆ. ಸ್ನಾಯು ಸೆಳೆತ ಕಡಿಮೆಯಾಗುವ ಚಪ್ಪಲಿಗಳು ಸಿಗುತ್ತೆ, ಅದನ್ನು ಬಳಸೋದ್ರಿಂದ ಕೂಡ ಸ್ನಾಯು ಸೆಳೆತವನ್ನು ಕಡಿಮೆ ಮಾಡಿಕೊಳ್ಬಹುದು. ನಿಮ್ಮ ವಯಸ್ಸು, ತೂಕ ಹಾಗೂ ನಿಮ್ಮ ಚಟುವಟಿಕೆಗಳಿಗೆ ಅನುಸಾರವಾಗಿ ಸಾಕಷ್ಟು ನೀರನ್ನು ಕುಡಿಯಿರಿ.
ಕಾಲುಗಳಿಗೆ ವಿಶ್ರಾಂತಿ ನೀಡಿ. ಕಾಲುಗಳ ಸ್ನಾಯುಗಳಿಗೆ ಒತ್ತಡ ಬೀಳುವ ಯಾವ ಚಟುವಟಿಕೆಗಳನ್ನು ಮಾಡಬೇಡಿ. ಮಂಡಿ ಕೆಳಗೆ ಸೆಳೆತ ಉಂಟಾದಾಗ ಮೆಲ್ಲನೆ ಕಾಲುಗಳನ್ನು ಉದ್ದ ಮಾಡಿ ಸಾಧ್ಯವಾದಷ್ಟು ಸ್ಟ್ರೆಚ್ ಮಾಡಿ. ಹಿಮ್ಮಡಿಯಲ್ಲಿ ನಡೆಯಿರಿ. ಹೀಗೆ ಮಾಡುವುದರಿಂದ ಸ್ನಾಯು ಸೆಳೆತ ಬೇಗ ಕಡಿಮೆಯಾಗುವುದು. ಇದು ಸ್ನಾಯು ಸೆಳೆತಕ್ಕೆ ವಿರುದ್ಧವಾಗಿ ಚಟುವಟಿಕೆ ಹೆಚ್ಚಿಸುವುದರಿಂದ ನೋವು ಕಡಿಮೆಯಾಗುತ್ತೆ. ಒಂದು ಬಕೆಟ್ ಬಿಸಿ ನೀರಿಗೆ ಉಪ್ಪನ್ನು ಹಾಕಿ ಆ ನೀರಿನಲ್ಲಿ ಒಂದು ಬಟ್ಟೆ ಅದ್ದಿ ಆ ಬಟ್ಟೆಯನ್ನು ಹಿಂಡಿ ನೋವು ಇರುವ ಕಡೆ ಇಡುತ್ತಿದ್ದರೆ ನೋವು ಕಡಿಮೆಯಾಗುತ್ತೆ. ಒಂದು ಬಕೆಟ್ ಬಿಸಿ ನೀರಿನಲ್ಲಿ ಕಾಲುಗಳನ್ನು ಮುಳುಗಿಸಿ ಇಡುವುದರಿಂದಲೂ ಕೂಡ ನೋವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಬೇಕಿದ್ದಲ್ಲಿ ಆ ನೀರಿಗೆ ನೀವು ಉಪ್ಪನ್ನು ಹಾಕಿಕೊಳ್ಳಬಹುದು. ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪಿನಕಾಯಿ ರಸ ಕುಡಿಯುವುದರಿಂದಲೂ ಕೂಡ ಸ್ನಾಯು ಸೆಳೆತ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲಿ ನೋವು ಕಂಡುಬರುತ್ತೋ ಆ ಭಾಗಕ್ಕೆ ಎಣ್ಣೆ ಹಚ್ಚಿ ಮಸಾಜ್ ಮಾಡುವುದರಿಂದ ಸ್ನಾಯು ಸೆಳೆತ ಕಡಿಮೆ ಆಗುತ್ತೆ. ನೋವು ನಿವಾರಕ ಎಣ್ಣೆ ಕೂಡ ಹಚ್ಚಬಹುದು. ನಿಮಗೆ ಬೇರೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲದೇ ಇದ್ದರೂ ಪ್ರತಿದಿನ ಸ್ನಾಯು ಸೆಳೆತ ಉಂಟಾಗ್ತಾ ಇದ್ದರೆ ಮೆಗ್ನೀಷಿಯಂ ಇರುವ ಆಹಾರ ತಗೋಬೇಕು. ಗೋಡಂಬಿ, ಬಾದಾಮಿ, ಕುಂಬಳಕಾಯಿ ಬೀಜ ಇಂತಹಗಳನ್ನು ತಿನ್ನಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ರಾತ್ರಿ ಮಲಗಿದ ಮೇಲೆ ಕಾಣಿಸಿಕೊಳ್ಳುವಂಥ ನೋವುಗಳನ್ನು ನಾವು ಈ ರೀತಿ ಸರಳವಾದ ವಿಧಾನಗಳನ್ನು ಅನುಸರಿಸಿ ನೋವನ್ನು ಶಮನ ಮಾಡಿಕೊಳ್ಳಬಹುದು. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಕೊಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್. ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.